ನೇಚರ್ ಫಸ್ಟ್ ತಂಡದಿಂದ ಒಡೆದು ಹೋಗಿದಂಥ ಡಿವೈಡರ್ ಮಧ್ಯದಲ್ಲಿರುವ ಗಿಡಗಳ ಕುಂಡಗಳ ಮಣ್ಣನ್ನು ತೆಗೆದು ಸ್ವಚ್ಛಗೊಳಿಸಲಾಯಿತು. ಕಸದಿಂದ ರಸ ಎನ್ನುವ ಮಾತಿಗೆ ತಕ್ಕಂತೆ ಸುಮ್ಮನೆ ವ್ಯರ್ಥವಾಗಿ ಹೋಗುತ್ತಿದ್ದ ಆ ಮಣ್ಣನ್ನು ತೆಗೆದುಕೊಂಡು ಹೋಗಿ ಹೊಳೆ ಬಸ್ ಸ್ಟಾಪಿಂದ ಮೈಲಾರೇಶ್ವರ ದೇವಸ್ಥಾನದ ತನಕ ಇವರೇ ನೆಟ್ಟಿರುವ 100 ಗಿಡಗಳು ಮತ್ತು ಜ್ಞಾನವಿಹಾರ ಬಡಾವಣೆಯಲ್ಲಿರುವ ಗಿಡಗಳ ಬುಡಕ್ಕೆ ಹಾಕಲಾಯಿತು. ಈ ತಂಡದ ಕಾರ್ಯ ನಿಜಕ್ಕೂ ಎಲ್ಲರಿಗೂ ಮಾದರಿಯಾಗುವಂಥದ್ದು. ಗಾಳಿಗೆ ಗಾಡಿ ಬರ ಮೊದಲ ವಿಡಿಯೋ ಮಾಡ್ತಾರೆ. ಅಲ್ಲಿನೇ ಮಾಡೋಣ ನೋಡಿ. ಆಯ್ತಾ, ಎಲ್ಲ ಚೀಲಗಳು ಹಾಕ್ಬಿಡ್ತೀನಿ. ಶಿವಮೊಗ್ಗ ನಗರದ ಎಲ್ಲ ಜನತೆಗೆ ನಾನು ಹೇಳೋದೇನೆಂದರೆ, ಈ ಕರೋನಾ ಇದರಲ್ಲೇ ಸ್ವಲ್ಪ ಸ್ವಚ್ಛತೆಯಾಗಿರೋದನ್ನು ಕಲ್ತ್ಕೊಳ್ಳಿ ಅಂತ ನಾವು ಹೇಳೋದು. ಅದೇ ಒಂದು ಅಭಿಯಾನದ ಪ್ರಕಾರ ನಾವೇನು ಮಾಡಿದ್ವಿ ಅಂದರೆ, ಮೊನ್ನೆ ಒಂದು 4 ದಿವಸದ ಕೆಳಗೆ ಯಾರು ಹೊಡೆದಾಕಿದ್ದಾರೆ ಏನಂತ ಗೊತ್ತಿಲ್ಲ, ಈ ಡಿವೈಡರ್ ಮಧ್ಯೆ ಇದ್ದಿದ್ದು ಪಾಟ್ಗಳನ್ನೆಲ್ಲ ಹೊಡೆದು ತೊಗೊಂಡೋಗಿದ್ರು. ನೆಕ್ಸ್ಟ್ ಡೇ ಮುನ್ಸಿಪಾಲ್ಟಿನವರು ತೆಗಿತಾ ಇದ್ರು. ಅದನ್ನು ಕೇಳಿದೆ ನಾನು, ಹೋಗಿ ಇದನ್ನೇನು ಮಾಡ್ತೀರಾ ಅಂತ ಕೇಳಿದೆ. ಇಲ್ಲ, ಈ ಇದನ್ನು ಹೊಡೆದಾಕಿದ್ದಾರೆ, ನಾವು ಅದನ್ನು ತೊಗೊಂಡೋಗಿ ಹೊರಗಡೆ ನಗರದ ಹೊರಗಡೆ ಹಾಕ್ತೀವಿ, ಈ ಮಣ್ಣನ್ನು ಮಣ್ಣಿಲ್ಲೇ ಬಿಟ್ಟು ಹೋಗ್ತೀವಿ, ಮತ್ತೆ ತುಂಬ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಸೊ ಮಣ್ಣು ನಮಗೇನಸ್ತು, ನಾವಿಲ್ಲೊಂದು 100 ಗಿಡ ಹಾಕಿದ್ವಿ, ಒಂದು ಹೊಳೆ ಬಸ್ ಸ್ಟಾಪಿಂದ ಮೈಲಾರೇಶ್ವರ ದೇವಸ್ಥಾನದವರೆಗೆ ಬಿ ಎಚ್ ರಸ್ತೆಯಲ್ಲಿ. ಸೊ ನಾವು ಆ ಮಣ್ಣನ್ನು ಸಾರಾಯಿರೋ ಮಣ್ಣನ್ನು ಯಾಕೆ ಉಪಯೋಗಿಸ್ಬಾರ್ದು ಅನಿಸ್ತು. ನಮ್ಮ ತಂಡದವ್ರಿಗೆಲ್ಲ ಒಂದು ದಿವಸ ಹೇಳಿದೆ, ಭಾನುವಾರ ಈ ಕೆಲಸ ಮಾಡೋಣ ಅಂದರು. ಸರಿ, ತೊಗೊಂಬಂದು ನಾವು ಆ ಮಣ್ಣನ್ನೆಲ್ಲ ತುಂಬ್ಕೊಂಡು ಬುಡಕ್ಕೆ ಹಾಕ್ತಾಯಿದ್ವಿ. ಉಳಿದಂಥ ಮಣ್ಣನ್ನು ತೊಗೊಂಡೋಗಿ ನಾವು ಇಲ್ಲಿ ಕಂಟ್ರಿ ಕ್ಲಬ್ ಹತ್ರ ಜ್ಞಾನವಿಹಾರ ಬಡಾವಣೆಯಲ್ಲಿ ಅಲ್ಲೂ ಗಿಡ ಹಾಕ್ಕೊಂಡಿದ್ದೀವಿ. ಆ ಗಿಡದ ಬುಡಕ್ಕೂ ಹಾಕಿ ವೇಸ್ಟ್ ಮಾಡಬಾರ್ದು. ಒಂದು ಫಸ್ಟ್, ಇನ್ನೊಂದು ಏನಂತೇಳಿ ಹೇಳಿದೆ, ನಾವು ಫಸ್ಟ್ ಡೇ ಹೊಡೆದಾವಾಗ ಆ ಪಾಟ್ ಹೊಡೆದಾಗ ಮಣ್ಣು ಕೆಲವೊಂದು ಪಾಟಿಂದ ಕೆಳಗಡೆ ಬಿದ್ದಿತ್ತು. ವೆಹಿಕಲ್ಲಲ್ಲಿ ಹೋಗೋರಿಗೆ ಅಷ್ಟೂ ಜನಕ್ಕೆ ಡಿಸ್ಟರ್ಬ್ ಮಾಡ್ತಾಯಿತ್ತು. ಕಣ್ಣಿಗೆ ಹೊಡೆಯೋದು, ಕೆಲವ್ರಿಗೆ ಬಾಯಿಗಾಗೋದು, ಸಣ್ಣ ಮಕ್ಕಳು ಕರ್ಕೊಂಡೋಗಿದ್ರೆ ಇದು ಬಾಯಿಗೆ ಹೋಗೋದು, ಕೆಮ್ಮದು, ಅದನ್ನೆಲ್ಲ ನೋಡಿದ್ವಿ ನಾವು ಒಂದು ದಿವಸದಲ್ಲಿ 4 ಸತಿ ಬಂದಾಗ. ಸೊ ಇದನ್ನು ಸ್ವಚ್ಛತೆ ಮಾಡ್ದಂಗಾಗುತ್ತೆ, ಮಣ್ಣನ್ನು ತೊಗೊಂಡೋಗಿ ಉಪಯೋಗಿಸ್ಕೊಂಡಂಗೆ ಆಗುತ್ತೆ. ನಾಳೆ ದಿವಸ ಎಲ್ಲೋ ತೊಗೊಂಡೋಗೋರೆಲ್ಲೋ ಒಂದು ಗುಂಡಿಗೆ ಹಾಕ್ಬಿಟ್ಟು ಅದನ್ನು ಅದು ಮಾಡೋದು ಬದಲು ನಾವು ಇದನ್ನು ನಾವು ಹಾಗೆ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನಗರ ಜನತೆಗೆ, ಬಜಾಜ್ ಸುಪ್ರೀಂ ಮೋಟರ್ಸ್ ಡೀಲರ್ಸ್ ಇದ್ದಾರೆ ಇಲ್ಲಿ ಶಿವಮೊಗ್ಗ ಶಂಕರಮಠ ರಸ್ತೆಯಲ್ಲಿ, ಅವರು ನಮಗೆ ಈ ಕೆಲಸಕ್ಕೆ ನೀರಿಗೋಸ್ಕರ ಟ್ಯಾಂಕು, ಒಂದು ಆಟೋ ಎಲ್ಲ ಇದು ಮಾಡಿ, ಟ್ಯಾಂಕನ್ನು ಇನ್ನೊಬ್ಬರು ಫ್ಯಾಕ್ಟ್ರಿಯವ್ರು ಕೊಟ್ಟರು ನಮಗೆ, 2 ಟ್ಯಾಂಕನ್ನು ಡೊನೇಟ್ ಮಾಡಿದ್ದಾರೆ. ಈ ಆಟೋವನ್ನು ಅವರು ನೀರು ಹಾಕಲಿಕ್ಕೆ ಮತ್ತು ಹಸಿರೀಕರಣಕ್ಕೆ ಏನು ಬೇಕಾದ್ರೂ ಬಳಸ್ಕೊಳ್ಳೋಕ್ಕೆ ಅಂತ ಅವರು ಕೊಟ್ಟಿದ್ದಾರೆ ನಮಗೆ. ಅದರದ್ದು ಆ ಆಟೋವನ್ನು ಬಳಸ್ಕೊಂಡು ನಾವು ಇವತ್ತು ಮಣ್ಣು ಮತ್ತು ನೀರು ಗಿಡಕ್ಕೆ ಏನು ಗಿಡ ತರೋದಕ್ಕಾಗಲಿ ಅದನ್ನೆಲ್ಲ ಉಪಯೋಗಿಸ್ಕೊತಾ ಇದ್ದೀವಿ.